ದೇಶದಲ್ಲೀಗ ಕೋವಿಡ್ 19 ಎರಡನೇ ಅಲೆ ಕಂಡುಬಂದಿದೆ. ಕರ್ನಾಟಕದಲ್ಲೂ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಸಾರ್ವಜನಿಕರು ತಪ್ಪದೇ ಆರೋಗ್ಯ ಸುರಕ್ಷತಾ ಕ್ರಮಗಳನ್ನು ಪಾಲಿಸುವುದರಿಂದ ಸೋಂಕು ಹರಡುವುದನ್ನು ನಿಯಂತ್ರಿಸಬಹುದು. ಈ ಕೋವಿಡ್ ಅನ್ನು ನಿಯಂತ್ರಿಸಲು ಎರಡೇ ಮುಖ್ಯ ವಿಚಾರಗಳು. ಒಂದು, ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್, ಅಂದ್ರೆ ನೀವು ನಿಮ್ಮ ಮಾಸ್ಕ್ ಅನ್ನು ಯಾವಾಗಲೂ ಧರಿಸಿಕೊಂಡಿರಬೇಕು. ಎರಡನೇದು, ನೀವು ಸೋಷಿಯಲ್ ಡಿಸ್ಟೆನ್ಸಿಂಗ್, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಒಂದು 2 ಮೀಟರ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಮೂರನೇದು, ರಿಪೀಟೆಡ್ ಹ್ಯಾಂಡ್ ವಾಷಿಂಗ್ ಮಾಡಬೇಕು. ಇವಾಗ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗಿದೆ. ವ್ಯಾಕ್ಸಿನೇಷನ್ ತಗೊಳ್ಳೋದ್ರಿಂದ ನಿಮಗೆ ಡಿಸೀಸ್ ಬರುವ ಚಾನ್ಸಸ್ ಕಡಿಮೆ ಆಗುತ್ತೆ. ಡಿಸೀಸ್ ಬಂದ್ರೂ ಅದು ಮೈಲ್ಡ್ ಆಗಿರುತ್ತೆ. ಡಿಸೀಸ್ ಸ್ಪ್ರೆಡ್ ಆಗುವ ಚಾನ್ಸಸ್ ಕಡಿಮೆ ಆಗುತ್ತೆ. ದಯವಿಟ್ಟು ಯಾರಿಗೆಲ್ಲ ಎಲಿಜಿಬಿಲಿಟಿ ಇದೆಯಾ, ಪಕ್ಕದ PHC ಗವರ್ಮೆಂಟ್ ಆಸ್ಪತ್ರೆ, ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ವ್ಯಾಕ್ಸಿನೇಷನ್ ಮಾಡಿಕೊಳ್ಳಿ.